जिला कानून सेवेगळ प्राधिकार हागू उत्तर कन्नड जिल्लेय एल्ला तालूकु कानून सेवा समितिगळ आश्रयदल्ली राष्ट्रीय लोक अदालत शनिवार यशस्वियागि नडेयितु। अदालत बळिक माध्यमगळिगे माहिति नीडिद जिल्ला न्यायाधीश डिएस विजय कुमार जिल्लेयाद्यंत ओट्टु 28 पीठगळल्लि लोक अदालत नडेदिदे। ई वेळे 23353 व्याज्य पूर्व प्रकरणगळु हागू न्यायालयगळल्लि बाकि इरुव 4202 ಪ್ರಕರಣಗಳಲ್ಲಿ ಸೇರಿದಂತೆ ಒಟ್ಟು 27555 ಪ್ರಕರಣಗಳು ಅದಾಲತ್ನಲ್ಲಿ ಇತ್ಯರ್ಥವಾಗಿದೆ ಎಂದು ತಿಳಿಸಿದ್ದಾರೆ। ಸಾಲ ಮರುಪಾವತಿ ಪರಿಹಾರ ದಂಡ ಹಾಗೂ ಇತ್ಯಾದಿ ಹಣಕಾಸಿನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ರೂಪಾಯಿ 27.1 ಕೋಟಿ ರೂಪಾಯಿ ಹಣ ಸಂದಾಯವಾಗಿ ಪಾವತಿಯಾಗಿದೆ ಎಂದು ತಿಳಿಸಿದ್ದಾರೆ। ನಾವು ಈಗ ಪ್ರತಿ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಆಕ್ಚುಲಿ ಒಂದು ರಾಷ್ಟ್ರೀಯ ಲೋಕಾಯುಕ್ತ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಿದ್ವಿ। ಅಂದ್ರೆ ವರ್ಷಕ್ಕೆ 4 ರಾಷ್ಟ್ರೀಯ ಲೋಕಾಯುಕ್ತ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ। ಈ ಬಾರಿ ಕಳೆದ ವಾರದಿಂದ ಮಾಡಿದ ಮೇಲೆ ಈ ಬಾರಿ ಮಾಡಲಿಕ್ಕೆ ಕೇವಲ 2 ತಿಂಗಳು ಸಮಯ ಅಷ್ಟೇ ಸಿಕ್ತು। ಹಾಗಿದ್ರೂ ನಾವು ಸಾಕಷ್ಟು ಪ್ರಯತ್ನ ಮಾಡಿ ಈ ಬಾರಿ ನಮ್ಮಲ್ಲಿ ಬಾಕಿ ಇರುವ ಒಟ್ಟು ಪ್ರಕರಣ 34937 ಪ್ರಕರಣಗಳಲ್ಲಿ 7405 ಪ್ರಕರಣಗಳನ್ನು ನಾವು ರಾಜಿಗೆ ಅಂತ ಹೇಳಿ ಗುರುತಿಸಿದೀವಿ। ಅದಲ್ಲದೆ ಪ್ರೀ ಲಿಟಿಗೇಷನ್ ಕೇಸಸ್ ಕ್ಯಾಟಗರಿನಲ್ಲಿ ಅಂದ್ರೆ ನ್ಯಾಯಾಲಯದಲ್ಲಿ ಇನ್ನೂ ನೋಂದಾವಣೆ ಆಗದೇ ಇರುವಂತ ಮೊಕದ್ದಮೆಗಳು ನೋಂದಾವಣೆ ಆಗೋದಕ್ಕೆ ಮೊದಲೇ ರಾಜ್ಯಗಳನ್ನು ಗುರುತಿಸಿ ಬಗೆಹರಿಸುವಂತ ಕೇಸುಗಳನ್ನು 19681 ಕೇಸುಗಳನ್ನು ನಾವು ಗುರುತಿಸಿದೀವಿ। ಅದರಲ್ಲಿ ನಾವು ಸಾಕಷ್ಟು ಈಗಾಗಲೇ ಪ್ರೀ ಕನ್ಸಿಲಿಯೇಷನ್ ಎಫರ್ಟ್ಸ್ ನ ಮಾಡಿದೀವಿ। ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಕೇಸುಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ಶೂರೆನ್ಸ್ ಕಂಪನಿಗಳವರನ್ನ ಕರೆಸಿ ಅವರ ಜೊತೆ ನಾವು ಸಭೆಗಳನ್ನು ನಡೆಸಿ ಆ ಮೂಲಕ ಆ ಕೇಸುಗಳು ಶೀಘ್ರವಾಗಿ ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದೀವಿ। ಅದರ ಜೊತೆಗೆ ನಾವು ಈ ಬ್ಯಾಂಕ್ಗಳವರನ್ನ ಮತ್ತು ಸಹಕಾರಿ ಬ್ಯಾಂಕ್ಗಳವರನ್ನ ಕರೆಸಿ ಈ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆಕ್ಟ್ ಅಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳೇನಿದೆ ಅವುಗಳು ಸಹ ಇತ್ಯರ್ಥಪಡಿಸಲಿಕ್ಕೆ ನಾವು ಒಂದು ಸಾಕಷ್ಟು ಪ್ರಯತ್ನ ಮಾಡಿದೀವಿ। ಈಗಾಗಲೇ ಪೂರ್ವ ಸಭೆಗಳನ್ನು ನಡೆಸಿದೀವಿ ಅದರ ಬಗ್ಗೆ ಮತ್ತು ಇದಲ್ಲದೆ ಪಕ್ಷಕಾರರಿಗೆ ನಾವು ನೋಟಿಸ್ಗಳನ್ನು ಇಶ್ಯೂ ಮಾಡಿದೀವಿ। ಹಾಜರಾಗಬೇಕು ಕೋರ್ಟ್ಗೆ ಈ ದಿನ ಹಾಜರಾಗಬೇಕು ಆ ಪ್ರಕರಣಗಳಿಗೆ ಅಂತ ಹೇಳಿ ಸೋ ನಾವು ಈ ಬಾರಿ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳು ಇತ್ಯರ್ಥ ಆಗ್ತವೆ ಲೋಕಾಯುಕ್ತದಲ್ಲಿ ಮತ್ತು ಅದರ ಮೂಲಕ ಅದರ ಪ್ರಯೋಜನ ಜನಗಳಿಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ। ಈ ಮೂಲಕ ನಾನು ಹೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಈ ದಿನ ಸಕ್ರಿಯವಾಗಿ ಭಾಗವಹಿಸಿ ಒಂದು ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ನಿಮ್ಮ ಕೇಸುಗಳಲ್ಲಿ ಈ ದಿನ ಯಾವ ಕೇಸುಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಥವಾ ಆಯ್ಕೆ ಮಾಡ್ಕೊಳ್ಳದೇ ಇದ್ದರೂ ನೀವು ರಾಜಿ ಮಾಡ್ಕೊಳ್ಬೇಕು ಅಂತ ಇಚ್ಛೆ ಇದ್ದರೆ ನಮ್ಮಲ್ಲಿ ಬಂದು ಭೇಟಿ ಮಾಡಿದ್ರೆ ಆ ಕೇಸುಗಳನ್ನು ತೆಗೆದುಕೊಳ್ಳಲಾಗುತ್ತೆ। ನ್ಯಾಯಾಲಯಕ್ಕೆ ಬಂದು ಇವತ್ತು ಲೋಕಾಯುಕ್ತಗಳಲ್ಲಿ ಭಾಗವಹಿಸಿ ಪ್ರಕರಣಗಳು ಇತ್ಯರ್ಥ ಆಗಲಿಕ್ಕೆ ನೀವು ಸಹಕರಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಹೇಳ್ಕೊಳ್ತೀನಿ। ಕೆನರಾ ಪ್ಲಸ್ ನ್ಯೂಸ್ ಕಾರವಾರ।